ನಾವು ಭೇಟಿ ಕೊಟ್ಟು ಹೊರಭಾಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಾಂತರ ಅಧ್ಯಕ್ಷರು, ಟೌನ್ ಅಧ್ಯಕ್ಷರು, ನಮ್ಮ ನಗರಸಭಾ ಸದಸ್ಯರು, ಎಲ್ಲ ಮುಖಂಡರನ್ನು ಒಟ್ಟಿಗೆ ಸೇರಿಕೊಂಡು ಏನು 16ನೇ ತಾರೀಕು ನಡೆಯುವಂಥ ಜನಸಂಕಲ್ಪ ಯಾತ್ರೆ ಏನಿದೆ ಅದು ಮುಳಬಾಗಲು ಮತ್ತು KGF ಬಂಗಾರಪಟ್ಟೆ ಸೇರಿ KGF ಬೆಳಗ್ಗೆ 11 ಗಂಟೆಗೆ ಮಾಡುತ್ತೆ. ಹೌದು, ಮತ್ತು ಅದೇ 16ನೇ ತಾರೀಕು 2 ಗಂಟೆಗೆ ಮಾಲೂರು, ಕೋಲಾರ ಮತ್ತು ಮುಳಬಾಗಲು ಸೇರಿ 3 ತಾಲೂಕುಗಳು ಸೇರಿ ಜನಸಂಕಲ್ಪ ಯಾತ್ರೆ ಮಾಡುವಂಥದ್ದು. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾದಂಥ ಯಡಿಯೂರಪ್ಪ ಸಾಹೇಬರು, ಇನ್ನು ಅನೇಕ ಪಕ್ಷದ ನಾಯಕರುಗಳು ಬರೋದ್ರಿಂದ ಕಡಿಮೆ ಅಂದರೆ ಒಂದು 10ರಿಂದ 15 ಸಾವಿರ ಜನ ಸೇರಿ ಪಕ್ಷದ ಕಾರ್ಯಕರ್ತರು ಸೇರಿ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಅದಕ್ಕೆ ಪೂರ್ವಭಾವಿ ಸಭೆಯಾಗಿ 4ನೇ ತಾರೀಕೇನು ಬೆಳಗ್ಗೆ 11 ಗಂಟೆಗೆ KGF ಕಿಂಜಾರ್ಜಲ್ಲಿ ಮೀಟಿಂಗ್ ಇದೆ. ಅದಕ್ಕೆ ಎಲ್ಲ ಮುಖಂಡರುಗಳು ಬರಬೇಕು. ವಿಧಾನಸಭಾ ಕ್ಷೇತ್ರ ಏನು ಮುಳುಬಾಗಲಿದೆ, ಇದರಲ್ಲಿ ಸುಮಾರು 110,000 ಜನ 10,000 ಮತದಾರರು ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದಾರೆ. ಇಲ್ಲಿರ್ತಕ್ಕಂಥ ಜನ BJP ಪರವಾಗಿದ್ದಾರೆ. ಮುಖಂಡರುಗಳೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ನಾಗಸಮ್ಮನವರು ನಾವು ಎಲ್ಲ ಒಟ್ಟಿಗೆ ಸೇರಿ ಹೇಳಿದಿರಿ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೆ ಕೊಟ್ಟಿರ್ತೀವಿ ಅವ್ರ ಪರವಾಗಿ ನಾವು ಕೆಲಸ ಮಾಡಿ ಗೆಲ್ಸ್ಕೊಬರ್ಬೇಕು ಅಂತೇಳಿ ಈಗಾಗಲೇ ನಾವು ನಮ್ಮ ಮುಖಂಡರುಗಳಿಗೆ ಸೂಚನೆ ಕೊಟ್ಟಿರೋದ್ರಿಂದ ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅಂತೇಳಿ 11ನೇ ತಾರೀಕು ಒಂದು ಸಮಾವೇಶ ಮಾಡಬೇಕು ಮುಳಬಾಗಲಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಏನು ತೀರ್ಮಾನ ಮಾಡಿದರೆ ಅದಕ್ಕೂ ಎಲ್ಲಿ ಜಾಗ ಯಾವ ರೀತಿ ಮಾಡಬೇಕು ಅಂತೇಳಿ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ. ತದನಂತರ ಏನು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕಚೇರಿ ಒಂದು ಮಾಡಬೇಕು ಅಂತೇಳಿದರೆ ಅದಕ್ಕೂ ಜಾಗ ಈಗಾಗಲೇ ಗುರುತಿಸಿ ನಮ್ಮ ಕೃಷ್ಣಮೂರ್ತಿಯವರು ನಮ್ಮದೇ ಜಾಗ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಶಾಶ್ವತ ಆದಂಥ ಪರಿಹಾರ ಕೊಡಬೇಕು. ಅಲ್ಲಿ ನಾವು ಎಂಎಲ್ಸಿ ನಾರಾಯಣಸಮ್ಮನವರು ಎಲ್ಲರೂ ಒಟ್ಟಿಗೆ ಸೇರಿ ಈ ಕೆಲಸನ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಿವೇಶನ ಕೊಡೋ ಅಂತ ನಿಟ್ಟಿನಲ್ಲಿ ಅದಕ್ಕೆ ಕ್ರಮ ಆಗ್ತದೆ ಅಂತ